ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ, ಇದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಟಿಕೆಟ್ ಫೈಟ್ ಸಹಜವಾಗಿ ಆಯಾ ಪಕ್ಷದಲ್ಲಿ ಆಗ್ತಾ ಇದೆ. ಇನ್ನು ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಸಹ ಟಿಕೆಟ್ ಫೈಟ್. ತುಮಕೂರು ಲೋಕಸಭೆ ಟಿಕೆಟ್ಗೆ ಜಟಾಪಟಿ ಮುಂದುವರೆದಿದೆ. ವಿ ಸೋಮಣ್ಣಗೆ ಟಿಕೆಟ್ ಕೊಡಿಸೋದಕ್ಕೆ ಕಸರತ್ ನಡೀತಾ ಇದೆ. ಸೋಮಣ್ಣಗೆ ಟಿಕೆಟ್ಗಾಗಿ ಜಿದ್ದಿಗೆ ಬಿದ್ದಿದ್ದಾರೆ ಜಿಎಸ್ ಬಸವರಾಜ್. ದೆಹಲಿ ಲಾಬಿ ಆಯಿತು, ಈಗ ರಾಜ್ಯ ಮಟ್ಟದ ಲಾಬಿಯನ್ನ ಶುರು ಮಾಡಿದ್ದಾರೆ ಜಿಎಸ್ ಬಸವರಾಜ್. ಯಡಿಯೂರಪ್ಪ ಅವರ ಮನವೊಲಿಕೆಗೆ ಜಿಎಸ್ ಬಸವರಾಜ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಬಿಎಸ್ವೈ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಜಿಎಸ್ ಬಸವರಾಜ್. ತುಮಕೂರು ಲೋಕಸಭೆ ಟಿಕೆಟ್ ಬಗ್ಗೆ ಬಿಎಸ್ವೈ ಅವರ ಜೊತೆಯಲ್ಲಿ ಚರ್ಚೆ ನಡೆಸಿದ್ದಾರೆ. ತುಮಕೂರು ಲೋಕಸಭೆ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಸಂಸದರು. ಸೋಮಣ್ಣಗೆ ಟಿಕೆಟ್ ಕೊಟ್ರೆ ಬೆಸ್ಟ್ ಅಂತ ಹೇಳಿದ್ದಾರೆ ಬಸವರಾಜ್. ನಾನು ಆಕಾಂಕ್ಷಿ ಎಂದಿದ್ದ ಮಾಧುಸ್ವಾಮಿಗೆ ಬಸವರಾಜ್ ಈ ರೀತಿ ಟಕ್ಕರ್ ಕೊಟ್ಟಿದ್ದಾರೆ. ಈಗಾಗಲೇ ಸೋಮಣ್ಣ ಜೊತೆಗೆ ಬಸವರಾಜ್ ದೆಹಲಿಯ ವರಿಷ್ಠರನ್ನ ಭೇಟಿಯಾಗಿ ಬಂದಿದ್ದಾರೆ. ಸೋಮಣ್ಣ ಜೊತೆಗೆ ಅಮಿತ್ ಶಾ ಅವರನ್ನ, ಹಾಗೆ ಜೆಪಿ ನಡ್ಡಾ, ನಿತೀಶ್ ಗಡ್ಕರಿ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ಈಗ ರಾಜ್ಯ ಮಟ್ಟದಲ್ಲೂ ಸಹ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಬಿಎಸ್ವೈ ಅವರನ್ನ ಭೇಟಿಯಾಗಿ ಸೋಮಣ್ಣ ಅವರಿಗೆ ಏನಾದರೂ ಟಿಕೆಟ್ ಅನ್ನ ಕೊಟ್ಟಿದ್ದೆ ಆದ್ರೆ ಗೆಲುವು ನಿಶ್ಚಿತ ಅನ್ನುವ ರೀತಿಯಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಸದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಬಿಎಸ್ವೈ ಅವರನ್ನ ಭೇಟಿಯಾಗಿರೋದು ಜಿಎಸ್ ಬಸವರಾಜ್ ಅವರು ಭೇಟಿಯಾಗಿ ಈ ರೀತಿಯಾಗಿ ಮಾತುಕತೆ ಆಗಿದೆ. ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಲಾಬಿ ನಡೆಸಿದ್ದಾರೆ. ಎಸ್, ಆರಂಭದಿಂದಲೂ ಕೂಡ ತುಮಕೂರು ಬಹಳ ಕುತೂಹಲವನ್ನ ಮೂಡಿಸ್ತಾ ಇರೋದೇ ಈ ವಿಚಾರಕ್ಕೆ. ಸೋಮಣ್ಣ ಬಹಳ ಆಕ್ಟಿವ್ ಆಗಿ ಇಲ್ಲಿ ಓಡಾಡ್ತಾ ಇದ್ದಾರೆ, ಅದರ ಜೊತೆಗೆ ಮಾಧುಸ್ವಾಮಿ ಕೂಡ ಈಗ ಭಾರಿ ಆಕ್ಟಿವ್ ಆಗಿದ್ದಾರೆ. ಅವರು ತಾನು ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗಿದ್ರೆ ಈಗ ತುಮಕೂರಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಟಿಕೆಟ್ ಯಾರ ಪಾಲಾಗುತ್ತೆ? ಹಾಲಿ ಸಂಸದ ಜಿ ಎಸ್ ಬಸವರಾಜು ಅವರಂತೂ ಮಾಜಿ ಸಚಿವ ಸೋಮಣ್ಣ ಅವರ ಪರವಾಗಿಯೇ ಬ್ಯಾಟ್ ಬೇಸ್ತಾ ಇದ್ದಾರೆ. ಮೂರ್ನಾಲ್ಕು ಜನರು ಇದಕ್ಕೆ ಸರಿ ಹೋಗ್ತಾರೆ ಅಂತ ಹೇಳ್ತೀನಿ, ಆದ್ರೆ ಸೋಮಣ್ಣ ಅವರು ಸೀನಿಯರ್ ಇದ್ದಾರೆ, ಅವರಿಗೆ ಕೊಟ್ಟರೆ ಒಳ್ಳೆಯದು ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ ಬಸವರಾಜು. ತುಮಕೂರು ಲೋಕಸಭಾ ಟಿಕೆಟ್ಗಾಗಿ ಈ ರೀತಿ ಬಿಜೆಪಿಯಲ್ಲಿ ಜಿದ್ದಾಜಿದ್ದಿ ಏರ್ಪಟ್ಟಿತ್ತು. ಮಾಧುಸ್ವಾಮಿ ಮತ್ತು ಸಂಸದ ಜಿ ಎಸ್ ಬಸವರಾಜು ಮಧ್ಯೆ ಭಾರಿ ಫೈಟ್ ಕಾಣಿಸ್ತಾ ಇತ್ತು. ಆದರೆ ಮಾಧುಸ್ವಾಮಿ ಸ್ಪರ್ಧೆಗೆ ಬಸವರಾಜು ಅವರ ತೀವ್ರ ವಿರೋಧ ಇದೆ. ಮಾಧುಸ್ವಾಮಿಗೆ ಟಿಕೆಟ್ ಕೊಟ್ರೆ ನಾನು ಬೆಂಬಲ ನೀಡಲ್ಲ, ಹೀಗಂತ ಬಹಿರಂಗವಾಗಿಯೇ ಎಚ್ಚರಿಕೆ ಕೊಟ್ಟಿದ್ದಾರೆ ಜಿ ಎಸ್ ಬಸವರಾಜ್. ಜೊತೆಗೆ ಸೋಮಣ್ಣ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಬಸವರಾಜ್. ಸೋಮಣ್ಣ ಹೊರಗನವರಲ್ಲ, ತುಮಕೂರಿನವರು, ಜೊತೆಗೆ ಒಬ್ಬ ಕೆಲಸಗಾರ. ತುಮಕೂರು ಲೋಕಸಭೆಗೆ ಮೂರ್ನಾಲ್ಕು ಜನ ಆಕಾಂಕ್ಷಿಗಳಿದ್ದಾರೆ ನಿಜ, ಅವರಲ್ಲಿ ಅನುಭವಿಗಳು ಅಂತಂದ್ರೆ ಅದು ಸೋಮಣ್ಣ. ಹಾಗಾಗಿ ನಾನು ಸೋಮಣ್ಣ ಅವರ ಹೆಸರು ಹೇಳ್ತೀನಿ ಅಂತ ಜೆ ಎಸ್ ಬಸವರಾಜು ಸೋಮಣ್ಣ ಪರ ಬ್ಯಾಟ್ ಬೇಸ್ತಾ ಇದ್ದಾರೆ. ಸೋಮಣ್ಣ ಮೂರು ಬಾರಿ ತುಮಕೂರು ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡಿದವು. ಈ ಕ್ಷೇತ್ರಕ್ಕೆ ಗೆದ್ದು ಬಂದರೆ ಸೋಮಣ್ಣ ಅವರಿಂದ ಭಾರಿ ಒಳ್ಳೇದಾಗತ್ತೆ. ಕೆಲವರು ಎಲ್ಲ ಅವಕಾಶ ನಮಗೇ ಸಿಗಲಿ ಅಂತಾರೆ, ಕೆಲಸ ಮಾಡದೆ ಮನೇಲಿ ಮಲಗಿದವರಿಗೆ ಟಿಕೆಟ್ ಕೊಟ್ಟರೆ ಏನು ಪ್ರಯೋಜನ, ಹೀಗಂತ ಮಾಧುಸ್ವಾಮಿ ಅವರ ಹೆಸರನ್ನ ಹೇಳದೆ ಜಿ ಎಸ್ ಬಸವರಾಜು ಟಾಂಗ್ ಕೊಟ್ಟಿದ್ದ. ನೋಡ್ರಿ, ಸೋಮಣ್ಣ ಒಬ್ಬನಿಗೆ ಹೇಳಿದ್ರೆ ನಾನು ಒಂದು ನಾಲ್ಕೈದು ಜನಕ್ಕೆ ಇವರು ಒಳ್ಳೆಯರು, ಇವರು ಒಳ್ಳೆಯರು, ಇವರು ಒಳ್ಳೆಯರು ಅಂತ ಹೇಳ್ತೀನಿ. ಅವಾಗ ನಮ್ಗೆ ಯಾರು ಎಕ್ಸ್ಪೀರಿಯನ್ಸ್ ಅಂದರೆ ಸೋಮಣ್ಣ ಅಂತ ಹೇಳಬೇಕಾಗ್ತದೆ. ಹೇಳಿದ್ದೀನಿ ಬಿಟ್ಟರೆ ನಾನು ಇನ್ನೊಬ್ಬರ ಬಗ್ಗೆ ಹೇಳೋಕ್ಕೆ ಹೋಗೋದಿಲ್ಲ. ನಾನು ಸೋಮಣ್ಣ ಈಗ ಸೋಮಣ್ಣ ಒಂದು ಥರದಲ್ಲಿ ತುಮಕೂರಿಗೆ ಸೇರಿದಂಥವನು, ಯಾಕೆಂದರೆ ಮೂರು ಸಾರಿ ಇಲ್ಲಿ ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಜಗಜ್ಜನಿತವಾಗಿದ್ದಾರೆ. ನಾನು ಚುನಾವಣೆಯಲ್ಲಿ ನಾನೆಲ್ಲ ಗೆಲುವು ಅವ್ರದ್ದು ಮೊನ್ನೆ, ನಿಮ್ಗೆ ಗೊತ್ತಿದೆ ಶಕ್ತಿ ಸೋಮಣ್ಣ, ನಿಮಗೆಲ್ಲ ಗೊತ್ತಿದೆ. ಆದ್ರಿಂದ ನಮ್ಮ ಈ ಕ್ಷೇತ್ರಕ್ಕೆ ಅವ್ರು ಬಂದ್ರು ಒಳ್ಳೇದು. ಋಣ ತೀರ್ಸಕ್ಕೆ ಮುಂದಾಗಿದ್ರ ಅಂತ ಸೋಮಣ್ಣ ಋಣ ನಿಮ್ಮ ಋಣ ಅಲ್ಲ, ವಿಶ್ವಾಸ ಋಣ ಮತ್ತು ಕಕ್ಷಿ ಈಗ ಹೋಗಿ ಗೋವಿಂದರಾಜನಗರ ನೋಡಿ ಸೋಮಣ್ಣ ಏನೊಂದು ಗೊತ್ತಾಗ್ತದೆ. ಕೆಲಸಗಾರಿಗೆ ಕೊಡ್ಬೇಕಾವನು ಕೆಲಸ ಮಾಡ್ತಾರೆ, ಮನೆಗೆ ಹೋಗಿಬಿಟ್ಟೆಲ್ಲ ಕುಂತ್ಕೊಂಡು ಮಲಗಿದ್ದಾರೆ, ಕೊಟ್ಟೆ ಮಾಡ್ತೀರಿ. ಇನ್ನು ಸೋಮಣ್ಣ ಅವರ ಪರ ಬ್ಯಾಟ್ ಬೀಸಿರುವಂತಹ ಬಸವರಾಜ್ ಅವರು ಮಾಧುಸ್ವಾಮಿ ಜೊತೆಗಿನ ಮುನಿಸನ್ನ ಬಿಚ್ಚಿಟ್ಟಿದ್ದಾರೆ. ಮಾಧುಸ್ವಾಮಿ ಮಂತ್ರಿಯಾಗಿ ಎರಡು ದಿನ ಆಗಿತ್ತು, ಮೂರನೇ ದಿನಕ್ಕೆ ನಾನು ಅವರ ಆಫೀಸಿಗೆ ಹೋಗಿದ್ದೆ. 15-20 ನಿಮಿಷ ಮಾಧುಸ್ವಾಮಿ ಆಫೀಸ್ನಲ್ಲಿ ಕಾದು ಕುಳಿತೆ. ನನ್ನನ್ನು ನೋಡಿದ್ರು ಮಾಧುಸ್ವಾಮಿ ಮಾತನಾಡಿಸ್ಲಿಲ್ಲ. ಆವತ್ತೇ ಕೊನೆ, ಮಾಧುಸ್ವಾಮಿ ಆಫೀಸ್ಗೆ ಹೋಗಲಿಲ್ಲ.
ಒಬ್ಬ ಸೀನಿಯರ್ ಎಂಪಿ ಆಫೀಸ್ಗೆ ಹೋದ್ರೆ ಮಾತನಾಡಿಸ್ಲಿಲ್ಲ. ಮಾಧುಸ್ವಾಮಿ ಉದ್ದಟತನದ ವ್ಯಕ್ತಿ, ಅಂತವರ ಪರ ಯಾಕೆ ಮಾತನಾಡಬೇಕು ಅಂತ ಪ್ರಶ್ನೆ ಮಾಡಿದ. ಆ ರೀತಿ ಮಾಡಿಲ್ಲ ಅಂತ ಮಾಧುಸ್ವಾಮಿ ಸಾಯಿಬಾಬಾ ಎದುರು ಹೇಳಿ ಒದ್ದು ಓಡಿಸಿದ್ರು ಅಂತ ನಾನು ದೇವರ ಮುಂದೆ ಹೇಳ್ತೀನಿ ಅಂತ ತುಮಕೂರಲ್ಲಿ ಸಂಸದ ಜಿ ಎಸ್ ಬಸವರಾಜು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಕೊಡಬೇಡಿ ಅಂತ ಹೇಳಿಲ್ಲ. ಅವ್ರ ಅಭಿಪ್ರಾಯ ಅನ್ನೋದಾಗ ನನಗೆ ನೋ ಕಾಮೆಂಟ್ಸ್ ಅಂದೆ ಅಷ್ಟೇ. ಸರ್, ಈಗ ಅವರು ನಾನು ಟಿಕೆಟ್ ಹಾಕಾಂಕ್ಷಿ, ನಾನು ಇಲ್ಲೇ ಸ್ಥಳೀಯ, ಸೋಮಣ್ಣ ಹೊರಗಡೆ ಅವರು ಅಂತ ಅವ್ರು ಹೇಳ್ಕೊಂತಾರೆ. ಸ್ಥಳೀಯರು ಯಾರು ಅಂತ ಇಲ್ಲಿಗೆ ಎಲ್ಲ ಹಂಗೆ ಹೊರಗಡೆ ಯಾರ್ಯಾರಿಗೆ ಕೊಟ್ಟವರು ಯಾರಿಗೆ ಕೊಟ್ಟಿಲ್ಲ. ನಾನು ಸಪೋರ್ಟ್ ಮಾಡಲ್ಲ ಅವ್ರಿಗೆ, ಯಾಕೆಂದರೆ ಒಂದು ಪತ್ರಿಕೆ ಬರೀರಿ, ಚಿಂತೆ ಇಲ್ಲ. ಅದು ಕಾಮೆಂಟ್ ಮಾಡಲಿ. 2 ದಿನ ಆಗಿತ್ತು ಮಂತ್ರಿಯಾಗಿ. 3ನೇ ದಿನ ನಾನು ಅವ್ರ ಆಫೀಸ್ಗೆ ಹೋದೆ. ಆಫೀಸ್ಗೆ ಹೋದರೆ ನಿಮ್ಮಂಥ ಯಾರೋ ಪ್ರಶ್ನೆಯವ್ರ ಜೊತೆ ಹುಡುಗ ಅವನೇನು ಮಾತಾಡ್ತಿದ್ರು ಅಂತ ಅವನೇ ಪ್ರಶ್ನೆ ಇರಬೇಕು. ಏನು ಮಾತಾಡೋನೋ ಆಗ್ತಾರೆ ಅಂತ ಒಳಗೆ ಕೋಚ್ ಚೇಂಬರ್ ಕುಂತ್ಕೊಂಡು ಆಂಟಿ ಚೇಂಬರ್ಗೆ 15 ನಿಮಿಷ ಆಯಿತು, 20 ನಿಮಿಷ ಆಯಿತು, 25 ನಿಮಿಷ ಆಯಿತು. ಅವ್ನು ಯಾರೋ ಕರೆಸಿ ಏನು ಮಾಡ್ತಾರೆ ಹೇಳ ಅಂದರೆ ಯಾರೇ ಆರಾಶಿವಾನಂದ ಸರ್ ಸುಮ್ಮನೆ ಕುಂತವ್ರೆ ಅಂದರು. ಸೀದಾ ಎದ್ದು ಬಂದು ಯಾಕೆ ಹೋಗ್ತೀಯ ಅಂತ ಕೇಳಿಲ್ಲ. ಅವತ್ತೇ ಕೊನೆ ಅವ್ರ ಆಫೀಸ್ ಹೋಗಿಲ್ಲ, ಅವ್ರು ಮಾತಾಡ್ಸಿಲ್ಲ. ಇಲ್ಲ ಯಾವುದೋ ಒಂದು ಅಕೇಶನ್ ಇಲ್ಲೆಲ್ಲ ಬಂದ ಮೀಟಿಂಗ್ ಗೊತ್ತಲ್ಲ ಅದಿರ್ಬೋದು ಹೊರತು ವೈಯಕ್ತಿಕ ನಮಗೆ ಏನಿಲ್ಲ. ಒಬ್ಬ ಸೀನಿಯರ್ ಎಂ ಪಿ ಅವ್ರ ಆಫೀಸ್ಗೆ ಹೋದರೆ ಮಾತಾಡಿಸಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ನು ಯಾವ ಥರ ಇರಬೇಕು ಅಂತ ಲೆಕ್ಕ ಹಾಕಿಕೊಳ್ಳಿ. ಅದರಿಂದ ನಮಗೆ ವೈಯಕ್ತಿಕವಾಗಿ ನನಗೆ ಅವ್ರು ಹಿಡಿಸ್ಲಿಲ್ಲ, ಅವ್ರು ಏನಿಲ್ಲ. ಮೊದಲಿಂದ ಮಾಡಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.